ವತಿಯಿಂದ ಮಿಮ್ಸ್ ರಕ್ಷಿಸಿ ಜಿಲ್ಲಾಸ್ಪತ್ರೆ ಉಳಿಸಿ ಅನ್ನೋ ಹೆಸರಿನಡಿಯಲ್ಲಿ ನಾವಿವತ್ತು ಪ್ರತಿಭಟನಾ ಕಾರ್ಯಕ್ರಮ ಮಾಡಿ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೀವಿ ಏನಂತ ಏನು ಮಿಮ್ಸಲಿನ ಅಕ್ರಮ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಅದರ ಸಂಬಂಧ ಒಂದು ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಿ ಅಥವಾ ಸಿಐಡಿಗೆ ತನಿಖೆಗೆ ಆದೇಶ ಮಾಡಿ ಜೊತೆ ಅದರ ಜೊತೆಗೆ ಸಿಐಡಿ ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ ಜೊತೆಗೆ ಲೋಕಾಯುಕ್ತ ಸಂಸ್ಥೆಗೆ ಸುಮೋಟೋ ಪವರ್ಸ್ ಅಡಿಯಲ್ಲಿ ಯಾರ್ಯಾವ ಸರ್ಕಾರದ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಇದರಲ್ಲಿ ನೇರವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗಬೇಕು ಮತ್ತು ಅವರಿಗೆ ಅವರು ನೈತಿಕತೆ ಇದ್ದರೆ ಅವರೇ ಸ್ವಯಂ ರಾಜೀನಾಮೆ ಸಲ್ಲಿಸಬೇಕು ಕೂಡಲೇ ಮತ್ತು ಮುಖ್ಯಮಂತ್ರಿಗಳು ಸಹ ಕ್ಯಾಬಿನೆಟ್ಟಿಂದ ಅವ್ರನ್ನ ವಜಾಗೊಳಿಸ್ಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಯಾಕಂತೇಳಿದ್ರೆ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟಲ್ಲಿ ಇತ್ತೀಚೆಗೆ ಕಾಯಂ ನಿರ್ದೇಶಕರನ್ನ ನೇಮಕಾತಿ ಮಾಡಿದ್ರು ಅದಕ್ಕೆ ಮಾನದಂಡಗಳ ಪ್ರಕಾರ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆದರೆ ಎಲ್ಲ ಮಾನದಂಡಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸರ್ಕಾರವೇ ಮಾಡಿದಂಥ ಕಾಯ್ದೆಯನ್ನು ಸರ್ಕಾರವೇ ಉಲ್ಲಂಘನೆ ಮಾಡಿ ಡಾಕ್ಟರ್ ಬಿ ಜೆ ಮಹೇಂದ್ರ ಅವರು ಯಾವ್ರಿಗೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ ಸೀನಿಯಾರಿಟಿ ಇಲ್ಲ ಲೀನ್ ಇಲ್ಲ ಅಂಥವ್ರನ್ನ ಕಾಯಂ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದೆ ಒಂದು ಎರಡನೇದು ಮೆಡಿಕಲ್ ಸೂಪರಿಂಟೆಂಡೆಂಟಾಗಿ ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಶ್ರೀಧರ್ ಪಿ ವಿ ಅವರು ಇವ್ರಿಗೆ ವಿತೌಟ್ ಎನಿ ಗೌರ್ಮೆಂಟ್ ಆರ್ಡರ್ ಈಸ್ ವರ್ಕಿಂಗ್ ಆ್ಯಸ್ ಎ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇದು ಎಂಥ ಅಕ್ರಮ ನಡೆದಿದೆ ನೋಡಿ ಭ್ರಷ್ಟಾಚಾರ ಅಂದರೆ ದುಡ್ಡು ಇಸ್ಕೊಂಡು ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸೊ ಅಂತ ಪ್ರಿನ್ಸಿಪಲ್ ಅಂತೂ ಕ್ಲಿಯರ್ ವೈಲೇಷನ್ಸು ಸೀನಿಯಾರಿಟಿ ಲಿಸ್ಟಲ್ಲಿ ಎಲ್ಲರನ್ನೂ ಓವರ್ ಲುಕ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ರಾಜ್ಯದ 7-8 ವೈದ್ಯಕೀಯ ಸಂಸ್ಥೆಗಳಲ್ಲಿ ಅಕ್ರಮವಾಗಿ ಭ್ರಷ್ಟಾಚಾರ ನಡೆಸಿ ಖುದ್ದು ಮಂತ್ರಿಗಳೇ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದಾರೆ ಸೊ ಅದ್ರ ವಿರುದ್ಧ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು ವೈದ್ಯಕೀಯ ಸಂಸ್ಥೆಗಳನ್ನೂ ಉಳಿಸ್ಬೇಕು ಅದರಲ್ಲೂ ವಿಶೇಷವಾಗಿ ಮಿಮ್ಸನ್ನು ಉಳಿಸಿ ಜಿಲ್ಲಾಸ್ಪತ್ರೆನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲೆಯ ಜನರ ಪರವಾಗಿ ರಾಜ್ಯದ ಜನರ ಪರವಾಗಿ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಆಕ್ಷನ್ ಇನಿಷಿಯೇಟ್ ಮಾಡಬೇಕು ಡಾಕ್ಟರ್ ಕೆ ಸುಧಾಕರ್ ಅವರು ಇಫ್ ಯು ಹ್ಯಾವ್ ಮೊರ್ಯಾಲಿಟಿ ಈ ಮಸ್ಟ್ ರಿಸೈನ್ ಇಮ್ಮಿಡಿಯೇಟ್ಲಿ ಅವ್ರು ಮಾಡಿಲ್ಲ ಅಂತಂದರೆ ಆನರಬಲ್ ಚೀಫ್ ಮಿನಿಸ್ಟರ್ ಏನಿದ್ದಾರೆ ಅವರು ಅವ್ರನ್ನ ಕ್ಯಾಬಿನೆಟಿಂದ ವಜಾಗೊಳಿಸಿದ್ರೆ ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಇದನ್ನು ಇಡೀ ಜಿಲ್ಲೆಯ ಪರವಾಗಿ ಯಾಕೆಂದರೆ ಜಿಲ್ಲೆಯ ಜೀವನಾಡಿ ಅದು ಜನರು ಇಲ್ಲಿ ಬಡವರು ರೈತಾಪಿ ವರ್ಗ ಇರತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲರೂ ಆಸ್ಪತ್ರೆ ಆರೋಗ್ಯ ಕೆಟ್ಟ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಬೇಕು ಆ ವ್ಯವಸ್ಥೆನೇ ಅವ್ಯವಸ್ಥೆ ಮಾಡೋದಕ್ಕೆ